ಗಾತ್ರದಲ್ಲಿ ಸೂರ್ಯನನ್ನು ಎಷ್ಟು ಪಾಲು ಮುಕ್ಕಿರಿ ಎಂಬುದು ಗೊತ್ತಾಗದು ಈ ಮಣ್ಣಿನ ಮಡಿಲ. ಮೂರು ಪಾದಗಳಿಂದ ಮೂರು ಲೋಕಗಳನ್ನು ಆಕ್ರಮಿಸಿದ ಆ ತ್ರಿವಿಕ್ರಮನು ಓ ಮಹತೋ ಮಹಿಮನೆ, ನಿನ್ನದಿಯೊಳು ಮಲಗಿರುವ ಅತ್ಯುರಸ ಕಡಲನೇ ಕೆರಳಿಸಿ ನಂದನ್ನು ಆಶೀರ್ವದಿಸಿ. ಬಿರುಗಾಳಿಗೆ ಬೋಕ್ಕರಿವ ಸಮುದ್ರವನೇ, ಎಸೂರಿಯಿಂದ ಕೆರಳಿಸಿ ತನ್ನೆದೆಯೊಳು ಮರಳಿಸಿ. ತಂದೆಯೇ, ಗುರುದೇವ ದ್ರೋಣಾಚಾರ್ಯರೇ, ಕಪಟದಲ್ಲಿ ಮುಂದ ಸಮುದ್ರ ನಿಮಗೆ ದುಃಖಾಶ್ರುಗಳನ್ನು ಅರ್ಪಿಸುವನಲ್ಲದೆ ಬರೀ ಕಣ್ಣೀರಿನಿಂದ ದುಃಖಾಶ್ರುಗಳನ್ನು ಅರ್ಪಿಸಲಾರೆ. ಪಾಂಡವರ ರಕ್ತ ಮಾಂಸ ಮುಂಚಾದಿಗಳಿಂದ ನಿಮಗೆ ಪಿಂಡ ಪ್ರದಾನ ಮಾಡುವನಲ್ಲದೆ ಬರೀ ಪಿಂಡ ಪ್ರದಾನ ಮಾಡಲಾರೆ. ಕೆಂಪನೋ ಕರಿಪ ನರಮಯದ ಯಜ್ಞರಂಗದಲ್ಲಿ ಪಾಂಡವರ ಮಿದುಳು ಒಳ್ಳಿಗೆ ಆರವರು ಕೌರವೇಶನ ಕೊರಳಿಗೆ ಹಾಕುವೆ. ನನ್ನ ತಂದೆಯ ಜೈ ಜೈ ಈ ಮಾತಿಗೆ ಸಾಕ್ಷಿಯಾಗಿರಲಿ. ದಕ್ಷಿಣ ದಿಕ್ಕಿನಲ್ಲಿ ಮೂಡಿರುವ ಅಗಸ್ತ್ಯ ನಕ್ಷತ್ರ ಗುರುಪುತ್ರ ಅಶ್ವತ್ಥಾಮರಿ, ನೀನಾರಮ್ಮ? ಅರಮನೆಯ ದಾಸಿ ನಾನು. ನನ್ನನ್ನು ಕಂಡ ಕಾರಣ ಸಾಮ್ರಾಜ್ಞಿ ಭಾನುಮತಿ ದೇವಿಯವರ ವಿನಂತಿ ತಮ್ಮ ಬಳಿಯಲ್ಲಿ. ಏನೆಂದು? ನಡುರಾತ್ರಿಗೆ ಸರಿಯಾಗಿ ಸಾಮ್ರಾಜ್ಞಿಯನ್ನು ಕಾಣಬೇಕೆಂದು. ಅಂತಹುದೇನಮ್ಮ? ಅದೇನೋ ನನಗೆ ತಿಳಿದಿಲ್ಲ. ಮತ್ತೊಮ್ಮೆ ಕರುಣೆಯಿಂದ ತೋರಿಸಿ ಬೇಡಿಕೊಳ್ಳುವ ಕರುಣಾಮೂರ್ತಿಯಾದ ಕೌರವೇಶನ ಅರಸೆಯನ್ನು ಕಾಣಬೇಕು. ಚಿಂತಿಸದರೆಂದು ಅಕ್ಕನಿಗೆ ಹೇಳಮ್ಮ. ಅಕ್ಕನಿಚ್ಛೆಯಂತೆ ನಡುರಾತ್ರಿಗೆ ಸರಿಯಾಗಿ ಬರುವನೆಂದು ಬೆಸಸ್ತು. ಬರುವವಳ ಓ ಮನಸ್ಸೇ, ಎಚ್ಚರ. ನಾನು ಎಚ್ಚರಾದರೆ ನೀನೂ ಎಚ್ಚರ. ಮನಸ್ಸನ್ನು ಗೆದ್ದವನನ್ನು ಅಜಯಿಕೆ ವೀರನೆಂದು ನುಡಿಯುತ್ತಿದೆ ಅಮರರ ಬಾನುಲಿ. ಬಗೆಯ ಬಣ್ಣಗಳುಳ್ಳ ಬಾಳಿನ ಬಣ್ಣಕ್ಕೆ ಬೆನಗೊಳ್ಳದೆ ಅದರ ಬೇರುಗಳಲ್ಲಿಡು ಅಲ್ಲಿರುವ ಜಟಿಲ ಭಾವ ಗ್ರಂಥಿಗಳನ್ನು ತೊಡೆದು ನೋಡಿದರೆ ನಿನಗೆ ಬಿಡದೆ ಕಾಣುವು ಮನುಷ್ಯತ್ವದ ಮಾನಂತಸ್ತುಗಳು. ಓ ಮನಸ್ಸೇ, ಓ ಮನಸ್ಸೇ, ಪಾಂಡವರ ರಕ್ತ ಮಾಂಸ ಮಜ್ಜಾದಗಳಿಂದ ಈ ಅಶ್ವತ್ಥಾಮನು ತನ್ನ ತಂದೆಗೆ ಪಿಂಡ ಪ್ರದಾನ ಮಾಡುವುದೆಂಬುದನ್ನು ಮಾತ್ರ ಮರೆಯಿರಿ. ತರುಣ, ತಂದೆ ಸತ್ತಿದ್ದಕ್ಕಾಗಿ ದುಃಖ ವಿಫಲ. ಆದರೆ ಗುರುಪುತ್ರ, ಇಂದು ಮನುಷ್ಯತ್ವವನ್ನು ಮಣ್ಣುಗೂಡಿಸಿಕೊಂಡ ಮಾನವರಲ್ಲಿ ಉಳಿದಿರುವುದು ಇದೇ ತರುದ್ಗಾರ ಪಾಂಡವರ ಪಟ್ಟದರಸಿಯೇ. ನಿನ್ನ ಅಣ್ಣನು ನನ್ನ ತಂದೆಯ ಕತ್ತನ್ನು ಕೋದಿರುವಾಗ ನಾನು ದ್ವೇಷವನ್ನು ಬದಿಗಿರಿಸಿ ನಿನ್ನೊಡನೆ ಧರ್ಮದಿಂದಲೂ ಶಾಂತಿಯಿಂದಲೂ ಮಾತನಾಡುತ್ತಿರುವೆ. ಬಳಿಕ ಸಮಸ್ತರು ಮನುಷ್ಯತ್ವವನ್ನು ಕಳೆದುಕೊಂಡಿರುವರೆ. ಇದೇ ಈಗ, ಇದೇ ಈಗ ತಮ್ಮ ನಾಲಿಗೆ ಇರಿಸಿದ ಶಕ್ತಗಳು. ಯಾವ ಶಕ್ತಗಳು? ದೇಶದ ಬಣ್ಣ ಬಳದಿ ಎಲ್ಲದಿಂಗೇನು? ಆ ಬಳಿಕ ಸಾಮಾನ್ಯರ ಪಾಡ. ಗುರುಪುತ್ರ, ಇಂದು ಎಲ್ಲಿ
ಕಣ್ಣಲ್ಲಿ ಕಾಣುವುದು ಕೈ ಸಾಗದವರ ಕಣ್ಣೀರು ಸಫಲರು ಹರಿಸಿದ ನೆತ್ತರು ಪ್ರೀತಿಯೇ ಪವಿತ್ರವೆಂದು ಗೆಳೆತರವೇ ಸಮಸ್ತ ಮಾನವ ಸಮಾಜಕ್ಕೆ ತಳಹದಿ ಎಂದು ಉದ್ಘೋಷಿಸಿದ ಉಪನಿಷತ್ತಿನ ತಪ್ಪ ವಾಕ್ಯಗಳು ಹಳೆಯ ಹತ್ತಿಗೆಯ ಮಾತುಗಳಾಗಿವೆ ಮತ್ತು ಸುಳ್ಳಿನ ಕಂತಿಯಾಗಿವೆ ಇಷ್ಟೆಲ್ಲ ಆಗುವುದಕ್ಕೆ ಕಾರಣರಾರು ಆ ಪರಮಾತ್ಮರು ಆತನು ಸೂತ್ರಧಾರಿ ನಾವು ಪಾತ್ರಧಾರಿಗಳು ಆದ್ದರಿಂದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣನು ಆ ಪರಮಾತ್ಮನು ಏನು ಆ ಪರಮಾತ್ಮನು ರಕ್ತ ಪಿಪಾಸವಾಗಿರುವನೆ ಆಗದಿನ್ನೇನು ಅಂದ್ರೆ ರಕ್ತ ಪಿಪಾಸವಾದ ಪರಮಾತ್ಮನಿಗೆ ಮನುಷ್ಯರು ಅರ್ಪಿಸುತ್ತಿದೆ ರಕ್ತಾಂಜಲಿಯ ತರ್ಪಣ ನಡೆದಿರುವ ಭಾರತ ಯುದ್ಧವೇ ತರ್ಪಣ ಅಶ್ವತ್ಥ ಭಾರತ ವೀರರಿಗೆ ದಾರಿ ದಿಕ್ಕುಗಳು ತಪ್ಪಿದ್ದರು ಭಾರತ ಸ್ತ್ರೀಯರಿಗೆ ಎಂದಿಗೂ ದಿಕ್ಕು ತಪ್ಪುವುದಿಲ್ಲ ದಾರಿ ತಪ್ಪಿದರು ಸಮಸ್ತ ಮಾನವ ಕುಲದ ಪ್ರಗತಿಯ ಪ್ರಬೋಧನೆಗೆ ಕಾರಣವಾಗಿರುವ ಶಾಶ್ವತ ಮೌಲ್ಯಗಳನ್ನು ತಿಳಿಸಿಕೊಟ್ಟಿರುವ ವೇದೋಪನಿಷತ್ತುಗಳ ವಾಣಿಯನ್ನು ತಿರಸ್ಕರಿಸಿ ಒಂದನ್ನೈದು ಹನ್ನೊಂದನ್ನಾಗಿ ಮಾಡುವಂತಹ ಶಕುನಿಯ ವಾಣಿಯನ್ನು ಸತ್ಕರಿಸಿ ಆತನ ಪ್ರತಿಯೊಂದು ಅಕ್ಷರಕ್ಷರಕ್ಕೆ ಅಮರತ್ವದ ಸಿರಿಗುಡಿಯ ಕಟ್ಟಿದ ಕೌರವೇಶನ ರಾಜದಂಡನ ಪ್ರಭಾವವಿದೆ ಗುರುಪುತ್ರ ಪಿತಾಮಹ ಭೀಷ್ಮರಂತೆ ತಾವು ಅಧರ್ಮಕ್ಕೆ ಹೆಗಲುಗಟ್ಟು ಈ ಭೂಮಿಯೆಲ್ಲವೂ ಸ್ಮಶಾನವಾಗಲಿದೆ ಎಂದು ಮಾಡಿ ಹಾಕಿರುವ ಧರ್ಮ ಯುದ್ಧದಲ್ಲಿ ಅಧರ್ಮ ರಾಜನೀತಿಗೆ ಹೆಗಲು ಕೊಟ್ಟವರ ಭೂಮಿಗೂ ಬಾನಕ್ಕೂ ಯೋಗ ಸೇತುವೆ ಕಟ್ಟಿ ಕಳೆವರವ ಕಳೆದಿಟ್ಟು ಪುತ್ರ ಶೋಧನಾರ್ಥವಾಗಿ ಪರಲೋಕದಲ್ಲಿ ಪರಮಟ್ಟ ದ್ರೋಣಾಚಾರ್ಯರ ದೇಹವನ್ನು ನಿನ್ ಅಣ್ಣ ಆರು ಕಣ್ಸಂದಿಯಲ್ಲಿ ಕಡಿದು ಚೆಲ್ಲಿದನು ಯಾರ ಪ್ರೇರಣೆಯಿಂದ ಸುಳ್ಳು ಸುದ್ದಿ ಹಬ್ಬಿಸಿದನ ಧರ್ಮರಾಯ ಮಹಾಮೋಸಗಾರ ಕೃಷ್ಣ ಅವನ ತಂಗಿ ನೀನು ಮಹಾಮಾತೃಕ ಒಡಕಗೂಲಕವಾಗಲಿದೆ ಮಹಾಂತವಾಗಲಿದೆ ಈ ಭೂಗೋಲಕ ಬಡಕ ಗೋಲಕವಾದ ಆದರೆ ಈ ಭಾರತೀಯ ಕರತಿ ಎಂಬ ಪುಟ್ಟಿಯ ಗೋಗಿರಿಯ ಕೋಗು ಮುಗಿದ ಮುಟ್ಟನೆ ಸೃಷ್ಟಿ ಗ್ರಂಥಗತ್ವಕ್ಕೆ ತಲ್ಲಣಿಸುವಂತೆ ಮರುತ್ವನೆ ಮಾಡಲಿ